ಮಾಡ್ಲಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು ವೆನ್ ಐ ವಾಸ್ ಲೈಕ್ ಅಬೌಟ್ 2-16. ಸೊ ಫಸ್ಟ್ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಲೈಕ್ ಲಿಟ್ರಲಿ ಎಲ್ಲ ನಾನು ಸುಳ್ಳು ಹೇಳ್ಬಿಟ್ಟು ಹೋಗಿದ್ದು. ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು, ಬಟ್ ವೈ ನಾಟ್ ಟು ಗಿವ್ ಅ ಟ್ರೈ ಅಂತ ಹೇಳಿಬಿಟ್ಟು ನಾನು 17 ಇಯರ್ಸ್ ಅಂತ ಹೇಳಿಬಿಟ್ಟು ಲೈಕ್ ಒಂದು ಇಯರ್ ಜಾಸ್ತಿನೇ ಹೇಳಿಬಿಟ್ಟು ಹೋದೆ. ಸೊ ಫಸ್ಟ್ ಶೋ ಇದ್ದಿದ್ದು ದಟ್ ವಾಸ್ ಇನ್ ಮೂಡಿಗೆರೆ. ಎಲ್ಲರೂ ದೊಡ್ಡ ದೊಡ್ಡವರಿದ್ರು ಅಂದರೆ ಅಬೌ 20 ಆ ಥರ. ಸೊ ಐ ವಾಸ್ ದ ಯಂಗೆಸ್ಟ್ ಒನ್. ಬಟ್ ನನಗೇನು ಗೊತ್ತಿರಲಿಲ್ಲ ಮಾಡ್ಲಿಂಗ್, ನನಗೆ ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಸೊ ಫಸ್ಟ್ ಟೈಮ್ ಶಾರ್ಟ್ ಡ್ರೆಸ್ ಹಾಕಿದ್ದು ಆವಾಗಲೇ ಅಂದ್ಕೊಳ್ತೀನಿ, ಅದು ಕ್ಯಾಮ್ರಾ ಮುಂದೆ ಎಷ್ಟು ಜನದ ಮುಂದೆ. ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ ಚಳಿಲಿ ನನಗೆ ಗೊತ್ತಿರಲಿಲ್ಲ ಮಾಡೆಲ್ಸ್ ಇಷ್ಟೆಲ್ಲ ಕಷ್ಟಪಡ್ತಾರೆ ಅಂತ. ನನಗೆ ಬೇಜಾರಾಗ್ಬಿಟ್ಟಿತ್ತು, ಇಷ್ಟು 5 ಗಂಟೆ ಬೆಳಿಗ್ಗೆವರೆಗೆಲ್ಲ ಈ ಥರ ನಿಲ್ಬೇಕಾ ಅನ್ನೋದು. ಆ್ಯಂಡ್ ಆ ಹೀಲ್ಸ್ ಹಾಕ್ಕೊಂಡು 5-6-7 ಇಂಚ್, ಒಬ್ಬೊಬ್ರು 8 ಇಂಚ್, ಅಬ್ಬ ನನಗೆ ಫುಲ್ ಗಾಬರಿ ಆಗಿಬಿಡ್ತು. ಒಬ್ಬೊಬ್ಬರನ್ನು ನೋಡೋಕೆ ಇಷ್ಟಿಷ್ಟು ಉದ್ದ ಇದ್ದಾರೆ, ನನ್ನ ಅಷ್ಟು ಹೈಟು ಇಲ್ಲ ಅಂತ. ಬಟ್ ಐ ಗಾಟ್ ಟು ನೋ ಓನ್ಲಿ ಲೈಕ್ ಗ್ಲ್ಯಾಮರ್ ಮತ್ತು ಹೈಟ್ ಮ್ಯಾಟ್ರ್ ಆಗೋಲ್ಲ, ದಟ್ಸ್ ಆಲ್ ಅಬೌಟ್ ಯುವರ್ ಕಾನ್ಫಿಡೆನ್ಸ್, ನಿಮ್ಮ ಟ್ಯಾಲೆಂಟ್ ಏನಿದೆ ಅದು ಮಾತ್ರ ವರ್ಕ್ ಆಗುತ್ತೆ ಅಂತ. ಅದು ನಾನು ಟಾಪ್ 4 ಬಂದೆ. ದಟ್ ವಾಸ್ ಲೈಕ್ ಓಕೆ, ಬಿಕಾಸ್ ಫಸ್ಟ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೋಗಿದ್ದೆ ನಾನು. ಸೊ ದಟ್ ವಾಸ್ ಫೈನ್. ಸೊ ಸೆಕೆಂಡ್ ಟ್ರೈ ಮಾಡಿದ್ದು ನಾನು ಮಿಸ್ಟಿ ಇನ್ ತುಳುನಾಡಿಗೆ. ಅದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ, ನನ್ನ ಮಾತೇ ಗೊತ್ತಿಲ್ಲ ಆ ಟೈಮಲ್ಲಿ. ಆವಾಗ ನನಗೆ ಒಬ್ಬರು ಮೆಂಟರ್ ಈ ಥರ ಹೇಳಿದ್ರು ನನಗೆ, ನೀನು ಮಾತಾಡಿಲ್ಲ ಅಂದರೆ ನೀನು ಎಲ್ಲೂ ರೀಚ್ ಆಗಲ್ಲ, ಬಟ್ ಇಫ್ ಯು ಓಪನ್ ಅಪ್ ನೀನು ಎಲ್ಲೋ ರೀಚ್ ಆಗ್ತೀಯಾ ಅಂತ. ಸೊ ಐ ವಾಸ್ ದ ಸೆಕೆಂಡ್ ರನ್ನರ್ ಅಪ್, ಬಟ್ ನಂಗೆ ಅದು ಖುಷಿ ಇದೆ ಅಂದರೆ 10 ಜನದಲ್ಲಿ ತುಂಬ ಖುಷಿ ಇದೆ. ಫಸ್ಟ್ ರನ್ನರ್ ಅಪ್ ಆಗಿ, ಫಸ್ಟ್ ವಿನ್ನರ್ ಆಗಿದ್ದು ನನ್ನ ಬೆಸ್ಟ್ ಫ್ರೆಂಡೇ. ಸೊ ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ನಾನು, ತುಂಬ ಖುಷಿ ಇತ್ತು. ಶೂಟ್ಸಿಗೆ ಹೋಗ್ತಾ ಇದ್ವಿ, ಪೀಪಲ್ ಲೈಕ್ ಒಂದು ಮಾಡ್ಲಿಂಗ್ ಇಂಡಸ್ಟ್ರಿಯಲ್ಲಿ ಪರಿಚಯ ಇತ್ತು ಅಂದರೆ, ಓ ಮೌನ ಗುಡ್ಡೆಮನ ಅಂದರೆ ಇವರು ಅಂತ. ಅಷ್ಟು ಏನು ಹೇಳಿದ್ರು ನನ್ನ ಪರಿಚಯ ಇತ್ತು ಜನಕ್ಕೆ. ಸೊ ಮಾಡ್ಲಿಂಗ್ ಲೈಫ್ ಹೀಗಿತ್ತು. ಕಾನ್ಫಿಡೆಂಟ್ ಹೇಗೆ ಅಂದರೆ, ನನಗೆ ಸ್ಕ್ರೀನ್ ಟೆಸ್ಟಿಗೆ ಅಂತ ಬರೋಾಗ ಕ್ಯಾಮ್ರಾ ಫೇಸ್ ಮಾಡೋಾಗ ನಂಗೆ ಭಯ ಇರಲಿಲ್ಲ. ಬಿಕಾಸ್ ಈ ಶೂಟ್ಸಿಂದ ಆಗಿರ್ಬೋದು, ಈ ಆ್ಯಡ್ ಶೂಟ್ಸ್ ಮತ್ತು ಈ ನಾವು ವಾಕ್ ಮಾಡೋಾಗ ಏನಿರ್ಬೋದು, ಇಷ್ಟು ಜನದ ಮುಂದೆ ವಾಕ್ ಮಾಡೋಾಗ ಕ್ಯಾಮ್ರಾ ಫೇಸ್ ಮಾಡೋದು ಅದೇನು ದೊಡ್ಡ ಮ್ಯಾಟ್ರ್ ಆಗೋಲ್ಲ. ಬಿಕಾಸ್ ಇಷ್ಟು ಜನ ಮುಂದೆ ಕೂತ್ಕೊಂಡು ಲೈಕ್ ಅಷ್ಟು ಜನ ಕೂತ್ಕೊಂಡಿದ್ದಾರೆ, ಅವ್ರ ಮುಂದೆ ಆರಾಮಾಗಿ ವಾಕ್ ಮಾಡ್ತಾ ಇದ್ದೀವಿ, ಅವ್ರ ಮುಂದೆ ಆರಾಮಾಗಿ ಮಾತಾಡ್ತೀವಿ ಅಂದಾಗ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಲೈಕ್ ಏನೂ ಅಲ್ಲ ಅದ್ರ ಮುಂದೆ. ಸೊ ನನಗೆ ಆ ನರ್ವಸ್ನೆಸ್ ಏನಿತ್ತು ಅದನ್ನು ತೆಗೆದಾಕ್ಬಿಡ್ತು ಮಾಡ್ಲಿಂಗ್ ಅಂತ ಹೇಳಿ. ನನ್ನ ಮಮ್ಮಿ ಮತ್ತು ತಂಗಿ ಬಂದಿದ್ದರು ಆ್ಯಕ್ಚುಲಿ ಇವೆಂಟಿಗೆ. ಸೊ ಅವರು ನನ್ನ ಫಸ್ಟ್ ರೌಂಡಿಗೆ ಇರಲಿಲ್ಲ, ಸೆಕೆಂಡ್ ರೌಂಡ್ ಟೈಮಿಗೆ ಬಂದರು. ಆವಾಗ ಅವರು ವಿನ್ನಿಂಗ್ ಟೈಮಲ್ಲಿ ಫಸ್ಟ್ ಸೆಕೆಂಡ್ ರನ್ನರ್ ಅಪ್ನ ಕರೀತಾರಲ್ಲ, ಐ ವಾಸ್ ಲೈಕ್ ಓಕೆ ಫೈನ್, ನನ್ನ ಹೆಸರು ಬಂತಲ್ಲ ಈ ಥರ ವಿನ್ನಿಂಗ್ ಇದರಲ್ಲಿ, ಟಾಪ್ 5 ಆಲ್ರೆಡಿ ಇದೆ. ನಮ್ಮಮ್ಮ ಅಂತೂ ಫುಲ್ ಶಾಕ್, ಅವ್ರ ಕಣ್ಣಲ್ಲಿ ನೀರು ಬರ್ತದೆ. ನನಗೆ ಅದನ್ನು ನೋಡೇ ಒಂಥರ ಲೈಕ್ ಲಿಟ್ರಲಿ ತುಂಬ ಬೇಜಾರಾಗೋಯ್ತು. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಲೈಕ್ ವಿನ್ ವರೆಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಅವಾಗ ನಾನು ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ ಅವರ್ ಎನಿಥಿಂಗ್. ಬಟ್ ಖುಷಿ ಇತ್ತು, ವಿನ್ನಿಂಗ್ ಮೂಮೆಂಟ್ ವಾಸ್ ರಿಯಲಿ ಗುಡ್. ಅಂದರೆ ತುಂಬ ಜನ ಇದ್ದರು ಫ್ರೆಂಡ್ಸ್, ಅವ್ರ ಮುಂದೆ ಎಲ್ಲ ವಿನ್ ಅಂತ ಹೇಳಿದ್ರೆ ದಟ್ಸ್ ರಿಯಲಿ ಗುಡ್. ಮಾಡ್ಲಿಂಗ್ ಅಂತ ಬಂದರೆ ನಾನು ಜಸ್ಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡ್ಲಿಂಗ್ ಮಾಡಿದ್ದು, ಲೈಕ್ ಲೈಫ್ ಟೈಮ್ಗೆ ಅಂತ ತಗೊಂಡಿದ್ದಲ್ಲ. ಸೊ ಇಟ್ಸ್ ಲೈಕ್ ನಾಟ್ ಹೋಲ್ಡ್, ಅಲ್ಲೇ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ರಾಮಾಚಾರಿನೇ ನನಗೆಲ್ಲ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಎಲ್ಲ ಕೊಟ್ಬಿಟ್ಟಿದೆ. ಸೊ ಬೇಡ ಅಂತ.